ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ 9 ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 10:25 ವಚನ. ಹೇಗೆ ದಾವೀದನು ಗುಡಾರದ ಹತ್ತಿರ ಅಂದರೆ ಕರ್ತನ ಹತ್ತಿರವಿರಲು ಬಯಸಿದನು, ಹಾಗೆಯೇ ಪ್ರೀತಿಯ ಯೇಸುವಿನ ಸಭೆಯ ಸದಸ್ಯರಾಗಿರುವ ನಾವು ದೇವರೊಂದಿಗೆ ಹತ್ತಿರವಾಗಿ ನಡೆಯಲು, ಯೇಸುಕ್ರಿಸ್ತನ ಕೃಪಾಸನದ ವ್ಯವಸ್ಥೆಗೆ ಹತ್ತಿರ ನಡೆಯಲು ನಾವು ಹಾತೊರೆಯಬೇಕು. ಇದು ಆತನ ಶರೀರವಾದ ಸಭೆಯ ಸದಸ್ಯರೊಂದಿಗೆ ಹತ್ತಿರವಿರುವುದನ್ನು, ಅವರೊಂದಿಗೆ ಐಕ್ಯವಾಗಿರುವುದನ್ನು ಸೂಚಿಸುತ್ತದೆ. ಏಕೆಂದರೆ ಈ ವಿಷಯಗಳ ಸ್ಥಿತಿಯನ್ನು ಕುರಿತು ಗುಡಾರದ ಪರಿಶುದ್ಧ ಸ್ಥಳವನ್ನು ಪ್ರತಿನಿಧಿಸಲಾಗಿದೆ. ತೆರೆಯ ಈ ಕಡೆ ಮತ್ತು ತೆರೆಯ ಆ ಕಡೆಯಲ್ಲಿರುವ ಮಹಿಮೆಯುಳ್ಳ ಸ್ಥಿತಿಗೆ ನಡುವೆ ಇರುವ ಒಂದೇ ಒಂದು ತೆರೆಗೆ ಸೂಚಿತವಾಗಿದೆ. ಮತ್ತು ಯಾರೆಲ್ಲ ಈ ಹೊಸ ಸ್ವಭಾವದ ಹಾದಿಯಲ್ಲಿದ್ದು ಕರ್ತನ ಹತ್ತಿರವಿರಲು ಮತ್ತು ಆತನೊಂದಿಗೆ ಐಕ್ಯದಿಂದಿರುವವರೊಂದಿಗೆ ಸಹ ಹತ್ತಿರವಿರಲು ಬಯಸುತ್ತಾರೋ ಅಂಥವರು ಸಹೋದರರ ಮೇಲೆ ಮತ್ತು ಕರ್ತನಲ್ಲಿ ಅವರ ಆತ್ಮವಿಶ್ವಾಸ ಹಾಗೂ ನಂಬಿಕೆಯನ್ನು ಮತ್ತು ಆತನಲ್ಲಿರುವ ಬೆಳಕು ಮತ್ತು ಜ್ಞಾನ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ಆತನ ಸ್ತುತಿಯನ್ನು ತೋರಿಸುವ ಸವಲತ್ತು ಅಂದರೆ ಭಾಗ್ಯಗಳ ಕಡೆಗೆ ಗಮನ ಹರಿಸುವುದಿಲ್ಲವೇ?